ಒಂದು ಬಯಲು ಆಲಯದಲ್ಲಿರುವಂತಹ ಒಂದು ಕಲ್ಲಿಗೆ ಶಿಲಾ ಪ್ರತಿಮೆಯ ಉಪಾಧಿಯಲ್ಲಿರುವಂತಹ ಭಗವಂತನಿಗೆ ಎಂತೆಂತದ್ದು ಬಿಟ್ಟು ಬಿಡ್ತದೆ. ಆದ್ರೆ ಆ ಪ್ರತಿಮೆ ಭಗವಂತ ಯಾವತ್ತೂ ನೋವು ಅನುಭವಿಸುವುದಿಲ್ಲ, ಸಂತಸವನ್ನು ಅನುಭವಿಸುತ್ತಿಲ್ಲ. ಸ್ವಾಮಿಗಳ ಸಂಗತಿ ಹಾಗೆ, ಯಾಕಂತ ಹೇಳಿದ್ರೆ ಇವತ್ತು ತನ್ನ ಬದುಕಿನ ಉಪಾಧಿಯಲ್ಲಿ ಇವತ್ತು 23ನೇ ಅವರ ಚಾತುರ್ಮಾಸ್ಯ ಇದು, ಅವರ 40 ವರ್ಷ ಆಯಿತು. ತನ್ನ ಪವಿತ್ರವಾದಂತಹ ಸಂತತ್ವವನ್ನು ಸ್ವೀಕರಿಸಿ 40 ವರ್ಷಗಳಲ್ಲಿ ಇವತ್ತು ಇವರ ಈ ಚಾತುರ್ಮಾಸ್ಯ ಕೊನೆಯ ದಿವಸದಲ್ಲಿ ನಾವಿದ್ದೇವೆ. ನಾನು ಹೇಳುವಂಥದ್ದು, ಯತಿವರೆಯಲ್ಲಿ ಇಬ್ಬರು ಆಸೀನರಾಗಿದ್ದಾರೆ, ಇಬ್ಬರು ಕೂಡ ತನ್ನ ಬದುಕನ್ನೇ ಸಮಾಜಕ್ಕೆ ಸಮಿಸಿ ಲೋಕಕ್ಕೆ ಗಂಧದೋಪಾದಿಯಲ್ಲಿ ಪರಿಮಳವನ್ನು ಕೊಟ್ಟು ತನ್ನನ್ನು ತಾನು ಸಮಿಸಿಕೊಂಡು ಸಮಾಜಕ್ಕೆ ಪರಿಮಳವನ್ನು ಕೊಟ್ಟಂತ ಯತಿ ದ್ವಯರು ಈ ವೇದಿಕೆಯಲ್ಲಿದ್ದಾರೆ. ನಾನು ಅವರಿಗೆ ಎಷ್ಟು ನಮಸ್ಕರಿಸಿದರೂ ಸಾಧ್ಯ,